ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಮನ ಆದರ್ಶವನ್ನು ಪಾಲಿಸುವ ಪಕ್ಷ ಯಾವ ರಾಮ ತನ್ನ ಪತ್ನಿ ಸ್ಫಟಿಕದಷ್ಟೇ ಶುಭ್ರಳು ಸಚ್ಚಾರಿತ್ರ್ಯವಂತಳು ಅಂತ ಗೊತ್ತಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಸಾಮಾನ್ಯ ಮಡಿವಾಳ ಹೇಳಿದ ಮಾತಿಗೆ ತನ್ನ ಪತ್ನಿಯನ್ನು ಅವನ ಕಾಡಿಗೆ ತಳ್ತಾನೆ ಜೊತೆಗೆ ಅಗ್ನಿ ಪರೀಕ್ಷೆಗೆ ಈಡು ಮಾಡ್ತಾನೆ ಅಂಥ ಉದಾತ್ತವಾದ ವ್ಯಕ್ತಿತ್ವವನ್ನು ಆರಾಧಿಸುವಂಥ ಪಕ್ಷ ಪೂಜಿಸುವಂಥ ಪಕ್ಷ ದೇಗುಲವನ್ನು ಕಟ್ಟುವಂಥ ಪಕ್ಷ ಶ್ರೀರಾಮ ಜನ್ಮಭೂಮಿಗಾಗಿ ದಶಕ ದಶಕಗಳ ಕಾಲ ಹೋರಾಟ ಮಾಡಿದಂಥ ಪಕ್ಷ ತನ್ಮೂಲಕ ಅಧಿಕಾರದ ಗದ್ದುಗೆ ಏರಿದ ಪಕ್ಷ ಇವತ್ತು ಆ ಪಕ್ಷದ ಒಬ್ಬ ಸಚಿವ ಆರೋಪಿ ಸ್ಥಾನದಲ್ಲಿ ನಿಂತಾಗಲು ಅದು ಅಕ್ಯೂಸ್ ನಂಬರ್ ಒನ್ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ರಾಜೀನಾಮೆ ಕೊಡಲಿಕ್ಕೂ ಕೂಡ ಮೀನಾಮೇಶ ಎಣಿಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ದುರಂತ ಇದಕ್ಕಿಂತ ಅಸಹ್ಯ ಇದಕ್ಕಿಂತ ಅಪಚಾರ ಇದಕ್ಕಿಂತ ಹೀನಾತಿಹೀನ ನಡವಳಿಕೆ ಸಾರ್ವಜನಿಕ ನಡವಳಿಕೆಯನ್ನು ನಾನು ನೋಡಿಲ್ಲ ಯಾವ ಭಾರತ ದೇಶದಲ್ಲಿ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರೈಲ್ವೆ ಅಪಘಾತವಾದರೆ ರೈಲ್ವೆ ಸಚಿವ ರಾಜೀನಾಮೆ ಕೊಟ್ಟಂಥ ದೇಶ ಇದು ಅಂಥ ಇತಿಹಾಸ ಇರುವಂಥ ದೇಶ ನಮ್ಮದು ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಾನೆ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸ್ತಾನೆ ಇದಕ್ಕೆ ಈ ಸಚಿವನೇ ಕಾರಣ ಅಂತ ಹೇಳ್ತಾನೆ ಆದರೂ ಕೂಡ ಆ ಸಚಿವ ಹೇಳ್ತಾನೆ ಆತ ಸಹಿ ಹಾಕಿಲ್ಲ ಅಂತ ಹೇಳ್ತಾನೆ ಪೇಪರು ಪೆನ್ನು ಇಟ್ಕೊಂಡು ಓಡಾಡೋ ಕಾಲ ಏನ್ರಿ ಇದು ವಾಟ್ಸಪ್ ಮೆಸೇಜನ್ನು ಕೋರ್ಟೆ ಇವತ್ತು ಅಂಗೀಕರಿಸ್ತಾ ಇದೆ ಸಾಕ್ಷ್ಯ ಅಂಥೇಳಿ ಅಂಥ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವುದು ಈ ರೀತಿ ಜಾರಿಕೊಳ್ಳೋದು ನುಣುಚಿಕೊಳ್ಳೋದು ಮಾಡ್ತಾ ಇದ್ದೀರಲ್ಲ ಈಶ್ವರಪ್ಪನವರಿಗೆ ನಿಮಗೆ ಸ್ವಲ್ಪ ನಾಚಿಕೆ ಆಗೋದಿಲ್ವಾ ನೀವು ಕಮಿಷನ್ ಕೇಳಿದ್ದೀರೋ ಇಲ್ಲವೋ ಎನ್ನುವುದು ಈಗ ಪ್ರಶ್ನೆಯಲ್ಲ ಹಾಗೆ ಆರೋಪ ಮಾಡಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದ್ದರಿಂದ ಇದು ಮಾನವೀಯತೆಯ ನೆಲಗಟ್ಟಿನಲ್ಲಿ ನೈತಿಕತೆಯ ನೆಲಗಟ್ಟಿನಲ್ಲಿ ನೋಡಬೇಕಾದಂಥ ವಿಚಾರ ತಾಂತ್ರಿಕವಾಗಿ ನ್ಯಾಯಿಕವಾಗಿ ಆಮೇಲೆ ಅದರ ಬಗ್ಗೆ ತನಿಖೆಯಾಗತ್ತೆ ಸರಿಯಾವುದು ತಪ್ಪ್ಯಾವುದು ಸುಳ್ಳು ಯಾವುದು ನಿಜ ಅನ್ನುವುದು ಹೊರಗೆ ಬರುತ್ತೆ ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನಿಮ್ಮ ಮೇಲೆ ನೇರವಾದಂಥ ಆರೋಪವನ್ನು ಸತ್ತಿರುವಂಥ ವ್ಯಕ್ತಿ ಕೊಟ್ಟಿದ್ದಾನೆ ಆರೋಪ ಮಾಡಿದ್ದಾನೆ ಸಂತೋಷ್ ಕುಮಾರ್ ಆದರೆ ನೀವು ರಾಜೀನಾಮೆ ಕೊಡಲಿಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದೀರಾ ಯಾವ ಮಟ್ಟಿಗೆ ನೀವು ಜರಿದು ಬಿಟ್ಟಿದ್ದೀರಿ ಎಷ್ಟು ಕೆಳಗೆ ಹೀನಾತಿಹೀನ ಅಧೋಗತಿ ಸ್ಥಿತಿ ತಲುಪಿದ್ದೀರಿ ನಿಮ್ಮ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡ್ತು ಕಾಂಗ್ರೆಸ್ ನಾವು ಆವಾಗ ನಿಮ್ಮ ಬೆನ್ನಿಗೆ ನಿಂತಿದ್ವಿ ಯಾಕೆಂದರೆ ಇಂಥದ್ದೊಂದು ಕ್ಷುಲ್ಲಕ ಕಾರಣ ಇಟ್ಟುಕೊಂಡು ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಇಡೀ ಒಂದು ಸದನವನ್ನು ಹಾಳು ಮಾಡುವಂಥ ಕಾಂಗ್ರೆಸ್ಸಿನ ಸಂಸ್ಕೃತಿಯ ವಿರುದ್ಧ ನಾನು ಕೂತ್ಸ ಸ್ವತಃ ಮಾತಾಡಿದ್ದೇನೆ ಅಹೋರಾತ್ರಿ ಧರಣಿ ಮಾಡುವಂಥ ವಿಷಯವೇ ಇದಲ್ಲ ಅಂತ ನಾನೇ ಸಮರ್ಥನೆ ಮಾಡಿಕೊಂಡಿದ್ದೇನೆ ಯಾಕೆಂದರೆ ಅದು ಸಹಜ ಸಾರ್ವಜನಿಕವಾಗಿ ಯಾವುದೇ ರೀತಿಯಾದಂಥ ಅಪಚಾರ ಆಗೋ ಕೆಲಸ ಆಗಿರಲಿಲ್ಲ ಯಾರೋ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿದ ತಕ್ಷಣ ನಾವು ಒಪ್ಪಲಿಕ್ತಾ ಇರಲಿಲ್ಲ ಆದರೆ ಈಗ ಆರೋಪ ಮಾಡಿದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಿಮಗೆ ಮನಸ್ಸು ಒಳಗಡೆ ಕರಗಲ್ವಾ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ನೀವು ಹೇಳ್ತೀರಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ತನಿಖೆ ಆಗಲಿ ನನ್ನ ವಿರುದ್ಧ ಷಡ್ಯಂತರ ನಡೆದಿದೆ ನನ್ನನ್ನು ಹೇಗಾದರೂ ಮಾಡಿ ಕೆಳಗಿಳಿಸ್ಬೇಕು ಅಂತ ರಾಜಕೀಯ ಹುನ್ನಾರ ನಡೀತಾ ಇದೆ ಅಂತೆಲ್ಲ ಮಾತಾಡ್ತೀರಿ ಇರಬಹುದು ರಾಜಕೀಯ ಹುನ್ನಾರ ನಡೆದಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇಲ್ಲ ರಾಜಕೀಯ ಹುನ್ನಾರ ನಡೆದಿದ್ರೂ ಕೂಡ ಯಾವುದು ನಿಜ ಯಾವುದು ಸುಳ್ಳು ಅನ್ನುವಂಥದ್ದು ಮಂಥನ ಆದಮೇಲೆ ಹೊರಗೆ ಅದು ಅದಾಗುವವರೆಗೂ ನೀವು ನಿಮ್ಮ ಸ್ಥಾನದಿಂದ ಕೆಳಗಿಳಿದು ನನ್ನ ವಿರುದ್ಧ ನೀವು ಏನು ಬೇಕಾದರೂ ಏನು ಬೇಕಾದರೂ ತನಿಖೆ ಮಾಡಿ ಅಂತ ಆ ಆರೋಪ ಬಂದ ಕ್ಷಣ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಕ್ಷಣ ನೀವು ಹೇಳಿಬಿಟ್ಟಿದ್ರೆ ಎಂಥ ದೊಡ್ಡ ವ್ಯಕ್ತಿ ಆಗ್ತಿದ್ರೆ ನಿಮ್ಮ ಸಾರ್ವಜನಿಕ ಜೀವನದ ಅತ್ಯಂತ ಹೀನಾತಿಹೀನ ಗಳಿಗೆ ಇದು ಇಷ್ಟು ವರ್ಷ ನೀವು ಮಾಡಿದ ರಾಜಕೀಯ ಒಂದೇ ದಿವಸಕ್ಕೆ ತಿಂದು ಹೋಯಿತು ಹೀಗಿರುವಾಗ ಒಬ್ಬ ವ್ಯಕ್ತಿಯ ಸಾವನ್ನು ಈ ರೀತಿ ನೀವು ನಗಣ್ಯವಾಗಿ ನೋಡ್ತೀರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಆ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತೀರಿ ಫೋಟೋಗಳು ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾವೆ ಫೋಟೋದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನೂ ನೀವು ಪರಿಚಯ ಇಟ್ಕೋಬೇಕು ಅಂತೇನಿಲ್ಲ ಈಗ ನಮ್ಮ ಜೊತೆ ಹಳ ಹಲವಾರು ಜನಗಳು ಸೆಲ್ಫಿ ತೆಗ್ಸ್ಕೋತಾರೆ ಎಲ್ಲರದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾವು ಕೇಳೋಕ್ಕಾಗೋದಿಲ್ಲ ಅಥವಾ ನೀವು ಯಾರು ಅಂತ ಎಲ್ಲರ ಜೊತೆ ಪ್ರಚಾಪ್ರಚ್ ಮಾಡಿ ಪ್ರಶ್ನೆ ಮಾಡೋದಿಲ್ಲ ಆದರೆ ನಿಮ್ಮ ಸಮೀಪವರ್ತಿಗಳ ಜೊತೆ ಆತ ಓಡಾಡಿದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಜೊತೆಗೆ ಯಾವ ಹಿಂದಲಗ ಅನ್ನುವಂಥ ಗ್ರಾಮದಲ್ಲಿ ಒಂದು ನೂರ ಎಂಟು ಕಾಮಗಾರಿಯನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಆ ಕಾಮಗಾರಿಗಳು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಆದಾಗ್ಯೂ ನೀವು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತೀರಿ ನನಗೆ ನಿಮ್ಮ ಒಂದ್ಬ್ರಿಕೆ ಬಗ್ಗೆ ಬೇಜಾರಿಲ್ಲ ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ದಾರಲ್ಲ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ನನಗೆ ನಾಚಿಕೆ ಅನ್ನಿಸ್ತಾ ಇದೆ ಒಂದೆರಡು ದಿನದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ ಎರಡು ದಿನ ಯಾಕ್ರಿ ಬೇಕು ಬೇರೆ ಯಾವುದೇ ವಿಚಾರ ನಿಮ್ಮ ಸ್ವಂತ ವಿಚಾರ ಇದ್ರೆ ತಕ್ಷಣ ಒಬ್ರಿಗೊಬ್ರು ಭೇಟಿ ಆಗ್ತೀರಿ ಒಬ್ರಿಗೊಬ್ರು ಮಾತಾಡ್ತೀರಿ ಈಗ ಇಂಥದ್ದೊಂದು ದೊಡ್ಡದಾದಂಥ ದುರ್ಘಟನೆ ರಾಜ್ಯದಲ್ಲಿ ಸಂಭವಿಸಿದೆ ಅದು ಭ್ರಷ್ಟಾಚಾರದ ಆರೋಪದ ಮೇಲೆ ಈ ರೀತಿಯಾದಂಥ ದೊಡ್ಡ ಹೋರಾಟ ನಡೀತಾ ಇದೆ ಆ ಸಂದರ್ಭದಲ್ಲಿ ಒಬ್ಬ ಗ್ರಾಮೀಣಾಭಿವೃದ್ಧಿ ಸಚಿವ ಮತ್ತು ಒಬ್ಬ ಮುಖ್ಯಮಂತ್ರಿ ಭೇಟಿಯಾಗಲಿಕ್ಕೆ ಎರಡು ಮೂರು ದಿನ ಕಾಲಾವಕಾಶ ಬೇಕಾ ಮುಖ್ಯಮಂತ್ರಿ ಹೇಳಬಹುದಿತ್ತು ತಕ್ಷಣದಲ್ಲಿ ಅವ್ರನ್ನ ಭೇಟಿಯಾಗಲಿ ಕರಿತೀನಿ ಅಂತ ಹೇಳ್ಬೋದು ನಿಮ್ದು ಯಾವುದೇ ಇವ ಸೀನಿಯಾರಿಟಿ ಇರಬಹುದು ನೀವು ಪಕ್ಷದಲ್ಲಿ ಬಸವರಾಜ ಬೊಮ್ಮಾಯಿ ಚಿಕ್ಕವರಿದ್ದಾಗಲೇ ನೀವು ಕಾರ್ಯಕರ್ತರಾಗಿರಬಹುದು ಆದರೆ ಮುಖ್ಯಮಂತ್ರಿಯಲ್ಲಿ ಹುದ್ದೆಯಲ್ಲಿ ಕೊಡುತ್ತಂಥ ವ್ಯಕ್ತಿ ಘನ ಮುಖ್ಯಮಂತ್ರಿ ಹುದ್ದೆಗೋಸ್ಕರವಾದರೂ ಅವರಿರುವ ಜಾಗಕ್ಕೆ ನೀವು ಹೋಗಬೇಕಾದಂಥ ಅನಿವಾರ್ಯತೆ ಇರುತ್ತೆ ಬಸವರಾಜ ಬೊಮ್ಮಾಯಿ ನಿಮ್ಮನ್ನು ಹುಡ್ಕೊಂಡು ಬರಬೇಕಾಗಿಲ್ಲ ನಾವು ಪರಸ್ಪರ ಎರಡು ಮೂರು ದಿನದಲ್ಲಿ ಭೇಟಿ ಆಗ್ತೀವಿ ನೋಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಸಮಯಾವಕಾಶವನ್ನು ಪಡೆಯುವಂಥ ವಿಧಾನ ಉಡುಪಿ ಠಾಣೆಯಲ್ಲಿ ನಿಮ್ಮ ಮೇಲೆ ಅಕ್ಯೂಸ್ ನಂಬರ್ ಒನ್ ಅಂತ ಕೇಸ್ ಹಾಕಲಾಗಿದೆ ಹಾಕದೆ ಹೋಗಿದ್ರೆ ಮಾತು ಬೇರೆ ಹಾಗೆ ಕೇಸ್ ಹಾಕಿದ ಮೇಲೂ ನೀವು ರಾಜೀನಾಮೆ ಕೊಡಲ್ಲ ಅಂತಿರಲ್ಲ ಇದನ್ನು ಕಾಂಗ್ರೆಸ್ನವರು ದಾಳವಾಗಿ ಬಳಸದೆ ಸುಮ್ಮನೆ ಇರ್ತಾರ ಕಾಂಗ್ರೆಸ್ ಒಂದೇ ಅಲ್ಲ ಯಾವ ಇಡೀ ರಾಜ್ಯದ ನಾಲ್ಕು ಕೋಟಿ ಐದು ಕೋಟಿ ಆರು ಕೋಟಿ ಜನ ಇದ್ದೀವಿ ಯಾರೂ ಇದನ್ನು ನಾವು ಸಹಿಸೋದಿಲ್ಲ ಪಕ್ಷ ಯಾವುದೇ ಇರಲಿ ಒಬ್ಬ ವ್ಯಕ್ತಿಯ ಸಾವಾಗಿದೆ ಆತನ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಯಾವುದೇ ಗುತ್ತಿಗೆದಾರನ ಕೇಳಿ ಯಾವುದೇ ಇಲಾಖೆಯ ಗುತ್ತಿಗೆದಾರನ ಕೇಳಿ ಕಮಿಷನ್ ಎಂದೇ ವ್ಯವಹಾರ ನಡೀತಾ ಇದೆಯಾ ಈ ಸರ್ಕಾರದಲ್ಲಿ ಅಂತ ಕೇಳಿ ಕಪಾಳಕ್ಕೆ ಹೊಡೆಯವಾಗಿ ಹೇಳ್ತಾನೆ ಮುಂಚೆ ಐದು ಪರ್ಸೆಂಟ್ ಇತ್ತು ಸಾರಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಗಿದೆ ಆದರೂ ಬಿಲ್ ಪಾಸ್ ಆಗಲ್ಲ ಖಜಾನೇಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಯಾರನ್ನೇ ಕೇಳಿ ಯಾವುದೇ ಪಕ್ಷದವ್ರನ್ನ ಕೇಳಿ ಪ್ರತಿಯೊಬ್ಬ ಗುತ್ತಿಗೆದಾರನೂ ಒಂದಿಲ್ಲ ಒಂದು ಪಕ್ಷಕ್ಕೆ ಅಂಟಿದವನಾಗಿರ್ತಾನೆ ಸಂಪರ್ಕ ಇಟ್ಕೊಂಡಿರ್ತಾನೆ ಕೆಲಸಗಳು ಬೇಕಾತನಿಗೆ ವೃತ್ತಿ ಅವನದು ಹಾಗಂತ ಆತ ನನ್ನ ಪಕ್ಷದ ಮೂಲಕ ಆಗಲ್ಲ ನೀವು ಹೇಳ್ತಾ ಇದ್ದೀರಿ ಆ ವ್ಯಕ್ತಿ ಸಂತೋಷ ಅನ್ನುವಂಥ ವ್ಯಕ್ತಿ ಕಾಂಗ್ರೆಸ್ನವನು ಅಂತ ಅವ್ನು ಯಾವ ಪಕ್ಷ ಆದ್ರೆ ನಮಗೇನು ರೀ ರಾಹುಲ್ ಗಾಂಧಿ ಅವರು ಸುಳ್ಳು ಸಹಿ ಮಾಡಿದ್ದ ಮಾಡಲಿ ಬಿಡಿ ಅದ್ರ ಬಗ್ಗೆ ಬೇರೆ ತನಿಖೆ ಆಗಲಿ ಆತ ಕಾಂಗ್ರೆಸ್ಸಿನ ಮಾಜಿ ಕಾರ್ಯಕರ್ತನೇ ಆಗಿರಲಿ ಬಿಡಿ ಏನೀಗ ಕಾಂಗ್ರೆಸ್ ಮಾಜಿ ಕಾರ್ಯಕರ್ತ ಆದರೆ ಸಾಯ್ಬಾ ಸಾಯ್ಬೇಕು ಅಂತ ಎಲ್ಲಾದರೂ ಇದೆಯಾ ಸಾವಿಗೆ ನೀವು ನೇರ ಕಾರಣರು ಅಂತ ಆತ ವಾಟ್ಸಪ್ ಮೆಸೇಜ್ ಮಾಡಿದ್ದಾನೆ ಪೇಪರು ಪೆನ್ನಲ್ಲಿ ಬರೆದಿಲ್ಲ ಅಂತ ಹೇಳ್ತಿರಲ್ರಿ ಈಶ್ವರಪ್ಪನವರೇ ನಿಮಗೆ ನಾಚಿಕೆ ಆಗಲ್ವಾ ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅದಾದ ಮೇಲೆ ನಿಮ್ಮ ಬಂಧನ ಆಗಲೇಬೇಕು ಪ್ರಥಮ ಮಾಹಿತಿ ವರದಿ ಬಂದ ಮೇಲೆ ಅದಾದ ಮೇಲೆ ಬೇಕಾದ್ರೆ ಜಾಮೀನು ತೊಗೊಂಡು ಹೊರಗಡೆ ಬಂದು ಹೋರಾಟ ಮಾಡಿ ಯಾರು ಬೇಡ ಅಂತಾರೆ ಕೇವಲ ನೀವು ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ ಅಂದ ತಕ್ಷಣ ನೀವೊಬ್ಬ ಸಚ್ಚರಿತ್ರ ವಂತರ ಆಗೋದಿಲ್ಲ ಒಬ್ಬ ಪ್ರಾಮಾಣಿಕರು ಅಂತ ಹೇಳೋಕ್ಕಾಗಲ್ಲ ಪ್ರೂವ್ ಆಗಬೇಕಾಗತ್ತೆ ರುಜುವಾತಾಗಬೇಕಾಗತ್ತೆ ಸಂವಿಧಾನಕ್ಕೆ ನೀವು ತಲೆಬಾಗಬೇಕಾಗತ್ತೆ ನಿಮ್ಮ ವಿರುದ್ಧ ಕಾಂಗ್ರೆಸ್ನವ್ರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಷಡ್ಯಂತ್ರ ಅಂತೀರಿ ಹೋರಾಟ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೋರಾಟ ಮಾಡಲೇಬೇಕು ಕಾಂಗ್ರೆಸ್ ಒಂದೇ ಅಲ್ಲ ಎಲ್ಲರೂ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು ರಾಜೀನಾಮೆ ಕೊಡದೆ ಹೋದರೆ ಇದು ಭಾರತೀಯ ಜನತಾ ಪಕ್ಷದ ಮೋದಿಯವರಿಗೆ ಅಂಟುವ ಕಳಂಕ ಅಮಿತ್ ಶಾಗೆ ಅಂಟುವ ಕಳಂಕ ಈ ದೇಶದ ಗಣ್ಯ ರಾಜಕಾರಣಿಗಳು ಎಲ್ಲರೂ ಭಾರತೀಯ ಜನತಾ ಪಕ್ಷದವ್ರು ಎಲ್ಲರೂ ಇದಕ್ಕೆ ಜವಾಬ್ದಾರಿ ಆಗಬೇಕಾಗುತ್ತೆ ನಾಟ್ ಓನ್ಲಿ ಈಶ್ವರಪ್ಪ ಈಶ್ವರಪ್ಪನ ಮೇಲೆ ಪ್ರಕರಣ ಬಂದ ತಕ್ಷಣ ಹೈಕಮಾಂಡ್ ತಕ್ಷಣ ಆತನಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಅಂದರೆ ಇವರೆಲ್ಲ ಶಾಮೀಲಾಗಿದ್ದಾರ ಈ ನಾವೆಲ್ಲ ಇವತ್ತು ರಾಷ್ಟ್ರ ಪ್ರೇಮಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಯಾವುದೋ ಭಾರತೀಯ ಜನತಾ ಪಕ್ಷ ಅಂತಲ್ಲ ಅಥವಾ ನಿಮ್ಮ ಕೆಟ್ಟ ರಾಜಕಾರಣಕ್ಕೋಸ್ಕರ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ ನೀವೊಬ್ಬ ಸಚ್ಚಾರಿತ್ರವಂತರು ಪ್ರಾಮಾಣಿಕರು ಅಂತ ಪ್ರೂವ್ ಆಗಬೇಕು ಅಂದರೆ ನೀವು ರಾಜೀನಾಮೆಯನ್ನು ಕೊಡಬೇಕು ನಿಮ್ಮ ಕೋಳಕ್ಕೆ ನಿಮ್ಮ ಕೈಯನ್ನು ಕೊಡಬೇಕು ತಗೊಳ್ಳಿ ನಾನು ಅರೆಸ್ಟ್ ಮಾಡಿ ನೋಡೋಣ ಹೇಳಬೇಕು ಅಂಥ ದೇಶ ನಮ್ಮದು ರಾಮನ ಹೆಸರು ಹೇಳಿಕೊಂಡು ಜೀವನ ಮಾಡ್ತಿರಲ್ರಿ ನಾಚಿಕೆ ಆಗಲ್ವಾ ನಮಸ್ಕಾರ